ಹೆಸರು ಸರೋಜ ಕೌಲಾಪುರ್ ಅಂತೇಳಿ. ನಾ ವಿಶಾಲ ಸಂಸ್ಥೆ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 2014ರಿಂದ ದೇಶಪಾಂಡೆ ಫೌಂಡೇಶನ್ದ ಒಂದು ನಾವು ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶಪಾಂಡೆ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವಂಥ ಕೃಷಿ ಸಿಂಚನ ಕಾರ್ಯಕ್ರಮವನ್ನು ಕಳೆದ 3 ವರ್ಷದಿಂದ ನಾವು ರೈತರೊಂದಿಗೆ ಮತ್ತು ಮಹಿಳಾ ಒಂದು ಸದಸ್ಯರೊಂದಿಗೆ ಭಾಗವಹಿಸ್ತಾ ಇದ್ದೀವಿ. ಈ ಕೃಷಿ ಸಿಂಚನ ಕಾರ್ಯಕ್ರಮ ಸಿಂಚನ ಅಂತಂದರೆ ನನಗನ್ಸೋ ಮಟ್ಟಿಗೆ ಸ್ಪ್ರಿಂಕ್ಲರ್ ಯಾವ ರೀತಿ ಒಂದು ಸುತ್ತಲ ಬೆಳೆಗಳಿಗೆ ನೀರನ್ನು ಉಣಿಸ್ತದೆ, ಅದೇ ರೀತಿ ಒಳಗೆ ಈ ಕೃಷಿ ಸಿಂಚನ ಒಂದು ಕಾರ್ಯಕ್ರಮದೊಳಗೆ ವಿವಿಧ ಭಾಗಗಳಿಂದ ಬಂದಂಥ ರೈತರ ಒಂದು ಅನುಭವ ಹಂಚಿಕೆ ಮಾಡುವುದರಲ್ಲಿ ಭಾಳ ಸಹಕಾರಿಯಾಗಿದೆ ಇಲ್ಲಿ. ಯಾಕಂದರೆ ನಾವು ಮಾಡುವಂಥ ಕೆಲಸ ಸಣ್ಣ ರೈತರ ಜೊತೆ ಮಾಡ್ತಾ ಇದ್ದೀವಿ, ದೊಡ್ಡ ರೈತರ ಜೊತೆನೂ ಮಾಡ್ತಾ ಇದ್ದೀವಿ, ಮಧ್ಯಮ ರೈತರ ಜೊತೆನೂ ಮಾಡ್ತಾ ಇದ್ದೀವಿ. ಈಗಿನ ಒಂದು ತಾಪಮಾನ ಒಂದು ಬದಲಾವಣೆ ಒಂದು ಹಂತದಲ್ಲಿ ರೈತ ಯಾವ ರೀತಿ ಒಂದು ಇದ್ದ ಒಂದು ಕೃಷಿ ಭೂಮಿಯಲ್ಲಿ ತನ್ನ ಕೃಷಿಯನ್ನು ಭೂಮಿಯನ್ನು ಕಾಯ್ಕೊಂಡು ಕೃಷಿ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಆಧುನಿಕತೆಯತ್ತ ಸಾಗಬೇಕು ಅನ್ನುವಂಥ ದೃಷ್ಟಿ ಒಳಗೆ ನಮಗೂ ಈ ಕೃಷಿ ಸಿಂಚನ ಕಾರ್ಯಕ್ರಮದೊಳಗೆ ನಾಲೆಜ್ ಸಿಗ್ತದೆ. ಎರಡನೇದಾಗಿ ಈಗ ಒಂದು ತಾಪಮಾನ ಒಂದು ಕಾಲಮಾನದೊಳಗೆ ನಮ್ಗೆ ರೈತರಿಗೆ ಕೃಷಿಯಲ್ಲಿ ಕೆಲವೊಂದು ಆಸಕ್ತಿ ಬರಬೇಕಂತಂದ್ರೆ ಕೆಲವೊಂದು ತಾಂತ್ರಿಕತೆಗಳ ವಿಷಯಗಳ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಎರಡನೇದಾಗಿ ಬೆಳೆದಂಥ ರೈತ ಆ ಒಂದು ಮಾರುಕಟ್ಟೆ ಒಂದು ದಿಸೆ ಒಳಗೆ ಯಾವ ರೀತಿ ಪೈಪೋಟಿ ಮಾಡಬೇಕು, ವಸ್ತುಗಳನ್ನು ಯಾವ್ಯಾವ ವಸ್ತುಗಳನ್ನ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ಲಾಭದಾಯಕ ಸಿಗ್ತದೆ ಅನ್ನುವ ನಿಟ್ಟಿನಲ್ಲಿ ಸಹಿತ ಮಾರುಕಟ್ಟೆ ಟೆಕ್ನಾಲಜಿನೂ ಸಹಿತ ಸಿಗುವಂಥದ್ದಿದೆ. ಆಮೇಲೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಬೆಳೆ ಬೆಳೆದು ಅಧಿಕ ಆದಾಯ ತರುವಂಥ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆಯೂ ಮಾಹಿತಿ ಸಿಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ.